ಮತಾಂತರ ನಿಷೇಧ ಕಾನೂನು ಮತಾಂತರ ನಿಷೇಧ ಕಾನೂನು ಮತಾಂತರ ನಿಷೇಧ ಕಾನೂನು ಬಂಧುಗಳೇ ಈ ದಿವಸ ಕಲಬುರಗಿ ನಗರದ ಜನಸಾಮಾನ್ಯ ಜನರ ಹಕ್ಕುಗಳನ್ನು ಕಾಯ್ದುಕೊಳ್ಳಲು ಒಂದಾಗಿರುವ ಇಲ್ಲಿ ಇರುವ ಸರ್ವಮತೀಯ ಜನರೊಂದಿಗೆ ಸೇರಿ ಈ ಸಂದೇಶ ನಾನು ಕೊಡಲು ಇಚ್ಛಿಸುತ್ತೇನೆ. ಇವತ್ತು ಕರ್ನಾಟಕ ಸರ್ಕಾರ ಈ ದಿನ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಮತಾಂತರ ನಿಷೇಧ ಕಾನೂನನ್ನು ಚರ್ಚೆ ಮಾಡ್ತಾ ಇದೆ. ಇದಕ್ಕಿಂತ ಮೊದಲು ನಾವು ಎರಡು ಮೂರು ಬಾರಿ ಇಂಥದ್ದೇ ಪ್ರತಿಭಟನೆ ನಾವು ನಡೆಸಿದ್ದೇವೆ, ಸರ್ಕಾರಕ್ಕೆ ನಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದೇವೆ. ಆದರೂ ಸರ್ಕಾರ ಹಠ ಮಾಡಿ ಇವತ್ತು ಈ ಕಾನೂನನ್ನು ಜಾರಿಗೆ ತರಲು ಪ್ರಯತ್ನಿಸ್ತಾ ಇದೆ. ಇದರ ಬಗ್ಗೆ ನಾವು ತುಂಬ ನೊಂದುಕೊಂಡಿದ್ದೇವೆ. ಒಂದು ವೇಳೆ ಈ ಕಾನೂನು ಜಾರಿ ಆದಲ್ಲಿ ಇಲ್ಲಿಯವರೆಗೆ ಸರ್ವ ಧರ್ಮಗಳನ್ನು ಒಪ್ಪಿಕೊಳ್ಳುವ ಆ ಶಾಂತ ವಾತಾವರಣ ಕರ್ನಾಟಕದಲ್ಲಿ ಇರುವುದು ಇನ್ನು ಮುಂದೆ ಒಂದು ಕೋಮುವಾದಿಗಳ ರಾಜ್ಯವನ್ನಾಗಿ ಸರ್ಕಾರವೇ ಇದನ್ನು ಮಾರ್ಪಡಿಸುತ್ತದೆ ಎಂಬ ಭಾವನೆ ನನಗೆ ಬರುತ್ತದೆ. ಈ ಮಸೂದೆ ಏನಿದೆ, ಈ ಮಸೂದೆಯಲ್ಲಿ ಇರುವ ಕೆಲವು ವಿಷಯಗಳು ನಮಗೆ ತುಂಬ ನೋವನ್ನು ಉಂಟು ಮಾಡ್ತವೆ. ನಮಗೆ ಕ್ರೈಸ್ತರಿಗೆ ವಿಶೇಷವಾಗಿ ಈ ನೋವು, ಯಾಕೆಂದರೆ ನಮ್ಮನ್ನೇ ಟಾರ್ಗೆಟ್ ಮಾಡಿ ಇಲ್ಲಿಯವರೆಗೆ ಸಿದ್ಧತೆ ನಡೆದಿದೆ. ಅನೇಕ ಕಡೆ ದೊಂಬಿ ಗಲಭೆಗಳು ನಡೆದಿವೆ, ಪಾಸ್ಟರ್ರವರ ಮೇಲೆ ಅಟ್ಯಾಕ್ ಆಗಿದೆ, ಚರ್ಚ್ಗಳಲ್ಲಿ ಹೋಗಿ ಬೇರೆ ಬೇರೆ ಧರ್ಮದವರಲ್ಲಿ ಹೋಗಿ ಭಜನೆ ಮಾಡಿ ಜನರ ಮನಸ್ಸು ನೋಯಿಸಿದ್ದಾರೆ, ಮತ್ತು ಅವರನ್ನು ಯಾರೂ ಕೂಡ ಇಲ್ಲಿವರೆಗೆ ಅರೆಸ್ಟ್ ಮಾಡಿದ್ದನ್ನು ನಾವು ಕೇಳ್ತಾ ಇಲ್ಲ. ಅಂದರೆ ಸರ್ಕಾರವೇ ಇದರ ಹಿಂದೆ ಇದ್ದು ಇಂಥ ದುಷ್ಟಶಕ್ತಿಗಳಿಗೆ, ಕೋಮು ಶಕ್ತಿಗಳಿಗೆ ಪ್ರಚೋದನೆ ನೀಡುತ್ತದೆ ಎಂಬಂತೆ ನಮಗೆ ಎದ್ದು ಕಾಣುತ್ತದೆ. ಆತ್ಮೀಯರೇ, ನಮ್ಮ ಸಂವಿಧಾನ ಒಂದು ಪವಿತ್ರವಾದ ಪುಸ್ತಕ ನಮಗೆ ಎಲ್ಲ ಧರ್ಮೀಯರಿಗೆ. ಈ ಪುಸ್ತಕದಲ್ಲಿ, ನಮ್ಮ ಸಂವಿಧಾನದಲ್ಲಿ ಎಲ್ಲ ಭಾಷೆ ಕುಲ ಧರ್ಮಗಳ ಜನರಿಗೆ ಸಮಾನ ಹಕ್ಕುಗಳಿವೆ, ಯಾರು ಮೇಲೂ ಕೀಳು ಎಂಬ ಭಾವನೆ ಇಲ್ಲ. ಹೀಗಿರುವಾಗ ನಮಗೆ ಏನು ಧಾರ್ಮಿಕ ಸ್ವಾತಂತ್ರ್ಯ ಇದೆ? ಇದು ನಮ್ಮ ಮೂಲಭೂತ ಹಕ್ಕು. ನಮ್ಮ ನಂಬಿಕೆಗಳು, ನಮ್ಮ ನಂಬಿಕೆಗಳ ಆಚರಣೆ, ನಮ್ಮ ನಂಬಿಕೆಗಳನ್ನು ಜನರಿಗೆ ಹೇಳುವುದು, ಇದು ಪ್ರತಿಯೊಂದು ಧರ್ಮಕ್ಕೆ ಈ ಸಂವಿಧಾನ ಕೊಟ್ಟ ಹಕ್ಕು ಆಗಿರುವುದರಿಂದ ಯಾಕೆ ಈ ಹೊಸ ಮಸೂದೆ ಇಲ್ಲಿ ಬೇಕು? ಒಂದು ವೇಳೆ ಯಾರಾದರೂ ತಪ್ಪಿತಸ್ಥರು ಇದ್ದರೂ ಕೂಡ ಅದಕ್ಕೆ ಬೇಕಾದ, ಸರ್ಕಾರದಲ್ಲಿ ಕಾನೂನು ಇದೆ, ಸರ್ಕಾರದಲ್ಲಿ ಅಧಿಕಾರವಿದೆ. ಇದು ಈ ಸರ್ಕಾರ ಇದರ ವಿರುದ್ಧವಾಗಿ ಎಚ್ಚೆತ್ತು ಕಾನೂನು ತರುವುದಲ್ಲ. ಕಾನೂನು ತರುವುದರ ಮೂಲಕ ದುಷ್ಟ ಅಥವಾ ಕೋಮು ಶಕ್ತಿಗಳಿಗೆ ಇನ್ನಷ್ಟು ನೀವು ಬಲಪಡಿಸುತ್ತೀರಿ, ಅವರಿಗೆ ಇನ್ನೂ ಕೂಡ ಕ್ರೈಸ್ತರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಇನ್ನೂ ಕೂಡ ಅನುಕೂಲತೆ ಮಾಡಿಕೊಡುತ್ತೀರಿ ಅಂತ ನಾನು ಸರ್ಕಾರಕ್ಕೆ ಹೇಳಬಯಸ್ತೇನೆ. ಆದುದರಿಂದ ಈ ಮತಾಂತರ ನಿಷೇಧ ಕಾನೂನನ್ನು ಜಾರಿಗೊಳಿಸಬಾರದು. ಇದರ ವಿಷಯವಾಗಿ ಚರ್ಚೆ ಬೇಡ, ಇದನ್ನು ತೆಗೆದುಹಾಕಿರಿ ಮತ್ತು ರಾಜ್ಯದಲ್ಲಿ ಶಾಂತಿ ಮೂಡುವಂತೆ ಎಲ್ಲರೂ ಪ್ರಯತ್ನಿಸಿರಿ. ವಿಶೇಷವಾಗಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು, ಅವರು ಒಂದು ಸೆಕ್ಯುಲರ್ ಪಾರ್ಟಿಯಲ್ಲಿದ್ದರು, ಅವರು ಒಂದು ಲಿಂಗಾಯತ್ ಸಮುದಾಯದಲ್ಲಿದ್ದರು. ಈ ಸಮುದಾಯದಲ್ಲಿ ಅವರು ಏನು ನಂಬಿಕೊಳ್ಳುತ್ತಿದ್ದರು ಎಂಬುದು ಅವರಿಗೆ ಗೊತ್ತಿರಬೇಕು. ಮತ್ತು ಇವತ್ತು ಯಾಕೆ ಇದೊಂದು ಹೊಸ ಕಾನೂನು ತರ್ತಾರೆ, ಯಾರ ವಿರುದ್ಧ ತರ್ತಾರೆ? ಜನರಿಗೆ ಪೋಲರೈಸ್ ಮಾಡಲಿಕ್ಕೆ ಮಾಡ್ತಾ ಇದ್ದಾರಾ, ಅಥವಾ ನಿಜವಾಗಿ ಕ್ರೈಸ್ತರಿಗೆ ಬೊಟ್ಟು ತೋರಿಸಿ ಜನರು ಹೀಯಾಳಿಸುವಂತೆ ಮಾಡುತ್ತಾರೆ? ಇದು ದೊಡ್ಡ ತಪ್ಪಾಗಿದೆ. ಮಾನ್ಯ ಬೊಮ್ಮಾಯಿಯವರೇ, ಈ ತಪ್ಪು ಮಾಡಿ ನೀವು ಪಶ್ಚಾತ್ತಾಪ ಪಡಲಿಕ್ಕಿದ್ದೀರಿ, ನಿಮ್ಮ ಪಕ್ಷವು ಕೂಡ ಪಶ್ಚಾತ್ತಾಪ ಪಡಲಿಕ್ಕಿದೆ. ಯಾಕೆಂದರೆ ಯಾವ ಸಮುದಾಯದವರು ತಪ್ಪು ಮಾಡಿಲ್ಲ, ಕ್ರೈಸ್ತರು ಕೂಡ ತಪ್ಪು ಮಾಡಿಲ್ಲ. ಇಂಥ ಶಾಂತ ವಾತಾವರಣದಲ್ಲಿ ಈ ಮಸೂದೆ ತಂದು ದೇಶದಲ್ಲಿ ಗಲಭೆ ಏಳುವ ಹಾಗೆ, ಒಂದು ರೀತಿಯ ಜನರು ಇನ್ನೊಬ್ಬರನ್ನು ನಂಬಿಕೊಳ್ಳದ ರೀತಿಯ ಅಂಥ ಒಂದು ವಾತಾವರಣ ನಿರ್ಮಿಸ್ತೀರಿ, ಇದು ನಿಮ್ಮ ದೊಡ್ಡ ತಪ್ಪು ಅಂತ ಹೇಳಬಯಸ್ತೇನೆ. ಶ್ರೀ ಬೊಮ್ಮಾಯಿಯವರೇ, ಇದನ್ನು ನಿಲ್ಲಿಸಿರಿ, ರಾಜ್ಯದ ಹಿತಕ್ಕಾಗಿ ಒಳ್ಳೆಯ ಕೆಲಸ ಮಾಡಿರಿ. ಎಲ್ಲ ಧರ್ಮೀಯರಿಗೆ ನಿಮ್ಮ ಆಶೀರ್ವಾದವಿರಲಿ ಮತ್ತು ಈ ರಾಜ್ಯದಲ್ಲಿ ಸುಧಾರಣೆ ಆಗಲಿ, ಬೆಳವಣಿಗೆ ಆಗಲಿ, ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ ಅಂತ ನಿಮಗೆ ನೀಡುತ್ತಾ ನಾನು ಈ ಸಂದರ್ಭದಲ್ಲಿ ನಿಮಗೆ ಈ ಸಂದೇಶವನ್ನು ಕೊಡಬಯಸ್ತೇನೆ. ಧನ್ಯವಾದಗಳು. ಸಮುದಾಯವು ಒಮ್ಮನಸಿನಿಂದ ವಿರಸುತ್ತದೆ. ಈಗಾಗಲೇ ನಮ್ಮ ಸಂವಿಧಾನವು ತನ್ನ ಪ್ರಜೆಗಳಿಗೆ ಯಾವುದೇ ಧರ್ಮವನ್ನು ಪ್ರತಿಪಾದಿಸಲು, ಆಚರಿಸಲು ಮತ್ತು ಅದನ್ನು ಪ್ರಕಟಿಸಲು ಹಕ್ಕುಗಳನ್ನು ನೀಡಿದೆ. ಪರಿಚಯದ 25 ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು
इतर मूलभूत हकुगळु सार्वजनिक स्वास्थ्य हागू नैतिकते संरक्षिसि अंतकरणद स्वातंत्र्य मत्तु धर्मवन्नु स्वीकरिसुव अनुसरिसुव मत्तु प्रतिपादिसुव स्वातंत्र्य परिच्छेद 26 धर्म संबंधी व्यवस्थे निर्वहिसुव स्वातंत्र्य मत्तु धार्मिक हागू सेवा कार्यगळिगागि संस्थेगळन्नु स्थापिसि नडेसिकोंडु होगुवुदु ಹೀಗಿರುವಲ್ಲಿ ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಅಗತ್ಯವಾದರೂ ಏನು ಯಾವುದು ಒಂದೆರಡು ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಇಡೀ ಕ್ರೈಸ್ತ ಸಮುದಾಯವನ್ನು ದೂರೋದು ಸರಿಯಲ್ಲ ಇಂದು ನಮ್ಮ ರಾಷ್ಟ್ರದಲ್ಲಿ ಕ್ರೈಸ್ತ ಸಮುದಾಯವು ಸಾವಿರಾರು ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆಗಳ ಮೂಲಕ ತನ್ನ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿದೆ ಇತಿಹಾಸದಲ್ಲಿ ಕ್ರೈಸ್ತ ಶಾಲಾ ಕಾಲೇಜುಗಳಲ್ಲಿ ಓದಿದವರು ಅಥವಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಂಡ ಕ್ರೈಸ್ತರಲ್ಲಿ ಯಾರಾದರೂ ಒಬ್ಬರು ತನ್ನನ್ನು ಮತಾಂತರಗೊಳಿಸಿದ್ದಾರೆ ಎಂಬ ಅಪಾದನೆ ಇದೆ ಈ ನಿಟ್ಟಿನಲ್ಲಿ ಮತಾಂತರ ನಿಷೇಧ ಕಾಯ್ದೆ ಎಂಬುದು ಜಾರಿಯಾದರೆ ಅದು ಯಾವ ಒಳಿತನ್ನು ಮಾಡುವುದಿಲ್ಲ